ಸಾಧ್ಯ ಇಲ್ಲ ಸರ್, ಇನ್ನ ನಮ್ಮ ಕೆಆರ್ ಪಿ ಕ್ಷೇತ್ರದಲ್ಲಿ ಇನ್ನ ಸಾಧ್ಯ ಇಲ್ಲ, ಈ ಸದ್ಯಕ್ಕಂತೂ ಯಾವುದೂ ಇಲ್ಲ ಸರ್. ಸದ್ಯಕ್ಕೆ ನೇರ ಫೈಟ್ ಅಂತ ಹೇಳಿದ್ರೆ ಯಾರು? ಬಿಜೆಪಿ ಕಾಂಗ್ರೆಸ್ ಎರಡು ಫೈಟ್ ಇದೆ ಸರ್, ಜೆಡಿಎಸ್ ಅಂತೂ ಬಂದಿಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡು ಇದಾವೆ, ಎರಡು ಫೈಟ್ ಕೊಡ್ತವೆ. ಈಕ್ವಲ್ ಅವರು ಇವರು ಎರಡು ಬರ್ತಾನೆ ಇದ್ದಾರೆ. ಹಾಕಿದ್ರೆ ಏನು ಬರೋ ಚಾನ್ಸಸ್ ಇಲ್ಲ ಸರ್, ಏನು ಅರಾರಣೆ ಬರ ಅವರು ಗೆಲ್ತಾ ಇದ್ದಾರೆ, ಹೊರಗಡೆ ಅವ್ರಿಗೆ ಯಾರಿಗೂ ಬಿಟ್ಟು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಬರ್ಬೋದು, ಬಿಜೆಪಿ ಬರ್ಬೋದು, ಜೆಡಿಎಸ್ ಬರ್ಬೋದು, ನಾವು ಯಾರಿಗೂ ತೊಂದರೆ ಕೊಡಲ್ಲ. ನಮ್ಗೆ ಯಾರು ತೊಂದರೆ ಕೊಡದಿದ್ರೆ ಚೆನ್ನಾಗಿ ಮಾಡ್ಕೊಟ್ರೆ ಸಾಕು. ಬಿಜೆಪಿ ಬರುತ್ತಾ, ಕಾಂಗ್ರೆಸ್ ಬರುತ್ತಾ, ಮಹಿಳೆಯರಾಗಿ ನೀವು ಮಾತಾಡ್ಬೇಕು. ಈ ಬರೋರು ಗೆಲ್ತಾರೆ ಭರವಸೆ ಇದೆ ಸರ್, 90% ಭರವಸೆ ಇದೆ. ಈ ಪಕ್ಷ ಬಿಟ್ಟು ನಾಳೆ ಜೆ ಡಿ ಎಸ್ಗೆ ಹೋಗ್ಬೋದು, ಜೆ ಡಿ ಎಸ್ ಇಂದ ಆಮ್ ಆದ್ಮಿಗೆ ಹೋಗ್ಬೋದು. ಇವಾಗ ಚೇಂಜ್ ಆಗಿದ್ದಾರೆ ಅಂದ್ರೆ ಬಿಜೆಪಿ ಮುಂದೆ ಜಾಸ್ತಿ ಇದೆ ಅಂದ್ಬಿಟ್ಟು ಚೇಂಜ್ ಆಗಿದ್ದಾರೆ. ಕಾಂಪಿಟೇಷನ್ ಇಲ್ವಾ ಕೆ ಆರ್ ಪುರಂ ಅಲ್ಲಿ? ಯಾರು ಕಾಂಪಿಟೇಷನ್ ಇಲ್ಲ ಸರ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ಸರ್, ಕೆ ಆರ್ ಪುರಂ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಹೋಗ್ತಾ ಇದೀವಿ. ನಾವೀಗ ITI ಗೇಟ್ ಬಳಿ ಇರುವಂತಹ ವ್ಯಾಪಾರಸ್ಥರನ್ನ ಮಾತಾಡಿಸ್ತಾ ಇದೀವಿ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಕೆಂಪೇಗೌಡ ಸರ್. ಸರ್ ಎಷ್ಟು ವರ್ಷದಿಂದ ಇವನು ಕೆ ಆರ್ ಪುರಂ ಅಲ್ಲಿ? ನಾನು 30 ವರ್ಷದಿಂದ ಇದ್ದೀನಿ. 30 ವರ್ಷದಿಂದ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಆಗಿದೆ? ಚೆನ್ನಾಗಿದೆ ಡೆವಲಪ್ಮೆಂಟ್ ಕೆ ಆರ್ ಪುರಂ? ಚೆನ್ನಾಗಿದೆ ಸರ್. ನೀವು ಆಗ ನೋಡಿದ ಕೆ ಆರ್ ಪುರಂಗೂ ಈಗ ನೋಡ್ತಾ ಇರೋ ಕೆ ಆರ್ ಪುರಂಗೂ ವ್ಯತ್ಯಾಸ ಇದೆಯಾ? ಇದೆ ಸರ್, ಇದೆ ವ್ಯತ್ಯಾಸ ಇದೆ. ಇದೆ ಬಿಜೆಪಿ ಬಿಜೆಪಿ ಬಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೆಲಸ ನಡೀತಾ ಇದೆ. ರೋಡ್ಗಳು, ಮೋರಿಗಳು ಎಲ್ಲ ಕೆಲಸ ಎಲ್ಲ ಡೆವಲಪ್ ಆಗ್ತಾ ಇದೆ. ಎಲ್ಲ ಯಾರು ಸರ್ ಈಗ ಇಲ್ಲಿ ಸ್ಥಳೀಯ ಶಾಸಕರು? ಯಾರು ಸರ್ ಏನು ಕೆಲಸ ಮಾಡ್ತಿದ್ದಾರೆ? ಬೈರತಿ ಬಸವರಾಜ್ ಶಾಸಕರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಬೈರತಿ ಬಸವರಾಜ್ ಅವರು 2018 ಕೂಡ MLA ಆಯ್ಕೆ ಆಗಿದ್ರು ಕಾಂಗ್ರೆಸ್ ಪಕ್ಷದಿಂದ. ಆಮೇಲೆ ಬೈ ಎಲೆಕ್ಷನ್ ನಿಂತ್ಕೊಂಡು ಬಿಜೆಪಿಗೆ ನಿಂತರು, ಗೆದ್ರು. ಸೊ ಈ ಬಾರಿ ಕೂಡ ಬಿಜೆಪಿಯಿಂದ ನಿಲ್ತಾ ಇದ್ದಾರೆ. ಸೊ ಗೆಲ್ತಾರ? ಗೆಲ್ಲಬಹುದು ಸರ್, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಗೆಲ್ಲಬಹುದು. ಈಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂತ ಬಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲರೂ ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿ ಮುಂಚೆಯಿಂದನೂ ಆಗ್ತಿತ್ತ, ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ? ಇಲ್ಲ, ಇವಾಗ ಮೊದಲಿಂದ ಆಗ್ತಾ ಇದೆ. ಇವಾಗ 10 ವರ್ಷದಿಂದ ಆಲ್ರೆಡಿ ಕೆಲಸಗಳು ಚೆನ್ನಾಗಿ ನಡೀತಾ ಇದಾವೆ ಸರ್. ನಡೀತಾ ಇದಾವೆ, ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಏನಾದರೂ ಇಲ್ಲಿ ಟಫ್ ಕಾಂಪಿಟೇಷನ್ ಆಗತ್ತಾ ಬೈರತಿ ಬಸವರಾಜ್ ಅವ್ರಿಗೆ? ಅದು ಗೊತ್ತಿಲ್ಲ ಸರ್, ಅದು ಯಾವ ರೀತಿ ಯಾರು MLA ಆಗ್ತಾರೆ, ಯಾರು ಅಂದ್ಬಿಟ್ಟು ಯಾರು ನಿಂತಾರೆ ಅಂದ್ಬಿಟ್ಟು ಗೊತ್ತಿಲ್ಲ ಸರ್. ಕಾಂಗ್ರೆಸ್ ನಿಂದ ಇಲ್ಲಿ ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಏನೋ ಒಂದು ವೇಳೆ ನಿಂತರೆ ನಾರಾಯಣ ಸ್ವಾಮಿ ಅವ್ರು ಗೊತ್ತಾ ಪ್ರಚಾರ ಮಾಡ್ತಾವ್ರೆ ಸರ್? ಅಂದ್ರೆ ಇದುವರೆಗೂ ನೋಡಿಲ್ಲ, ಬಟ್ ಮಾಡ್ತಾ ಇದಾರೆ ಕೇಳಿದ್ದೀನಿ ಅಷ್ಟೇ. JDS ನಿಂದ ಯಾರಾದ್ರು ಅಭ್ಯರ್ಥಿ ಹಾಕಿದ್ರೆ ಇಲ್ಲಿ? ಹೋದ ವರ್ಷ ನಮ್ಮ DA ಗೋಪಾಲ್ ನಿಂತಿದ್ರು, ಬಟ್ ಅದರಲ್ಲಿ ಏನೋ ಅದ ತಗೊಂಡಿಲ್ಲ, ಠೇವಣಿ ತಗೊಂಡಿಲ್ಲ. ಬರೀ ಆ BJPನೇ ಬಂದಿತ್ತು. ಈ ಸಲನೂ BJP ಬರಬಹುದು ಹೇಳೋಕ್ಕಾಗಲ್ಲ, ಅವ್ರವ್ರ ಹಣ ಬರ ಸರ್. ಎಲ್ಲ ಒಂದ್ ಕಡೆ JDS ಏನಾದ್ರು, ಯಾಕಂದ್ರೆ JDS ಅವ್ರು ಹೇಳ್ತಿದ್ದಾರೆ ಸರ್ ಕಾಂಗ್ರೆಸ್ BJP ನೋಡಿ ಕೆ ಆರ್ ಪುರಂ ಜನ ಬೇಜಾರಾಗ್ಬಿಟ್ಟವ್ರೆ, JDS ಬಾವುಟ ಆರಿಸ್ತೀವಿ ಅಂತ ನೀವೇನು ಹೇಳ್ತೀರಾ? ಆರಿಸ್ಬೋದಾ? ಹೇಳ ಸಾಧ್ಯ ಇಲ್ಲ ಸರ್, ಇನ್ನ ನಮ್ಮ ಕೆ ಆರ್ ಪಿ ಕ್ಷೇತ್ರದಲ್ಲಿ ಇನ್ನ ಸಾಧ್ಯ ಇಲ್ಲ. ಮುಂದೆ ಏನಾಗ್ಬೋದೋ ಗೊತ್ತಿಲ್ಲ. ಈ ಸದ್ಯಕ್ಕಂತೂ ಯಾವುದೂ ಇಲ್ಲ ಸರ್. ಸದ್ಯಕ್ಕೆ ನೇರ ಫೈಟ್ ಅಂತ ಹೇಳಿದ್ರೆ ಯಾರ್ಯಾರಿಗೆ ನೇರ ಫೈಟ್ ಇಲ್ಲಿ? BJP ಕಾಂಗ್ರೆಸ್ ಎರಡು ಫೈಟ್ ಇದೆ ಸರ್. ಒಳ್ಳೆ ಫೈಟ್ ಮೊದಲಿಂದನು 1999 ಇದು ಮಾಡ್ತಾ ಇದ್ದೀನಿ. ಆವಾಗಿಂದನು ಅಶ್ವಥ್ ನಾರಾಯಣ ರೆಡ್ಡಿ ಇದ್ರು, ಆವಾಗಿಂದನು ನಮ್ಮ ಇಲ್ಲಿ JDS ಅಂತೂ ಬಂದಿಲ್ಲ. BJP ಕಾಂಗ್ರೆಸ್ ಎರಡು ಇದಾವೆ, ಎರಡು ಫೈಟ್ ಕೊಡ್ತವೆ. ಈಕ್ವಲ್ ಅವರು ಇವರು ಎರಡು ಬರ್ತಾನೆ ಇದ್ದಾರೆ, ಬರ್ತಾ ಇದ್ದಾರೆ ಸರ್. ಈಗ ಡೆಲ್ಲಿಯಲ್ಲಿ ನಾವು ಪವರಲ್ಲಿ ಇದ್ದೀವಿ, ಡೆಲ್ಲಿಯಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ, ಅದೇ ಥರ ಇಲ್ಲೂ ಕೂಡ ಅಭಿವೃದ್ಧಿ ಮಾಡ್ತೀವಿ ಅಂತ ಆಮ್ ಆದ್ಮಿ ಪಾರ್ಟಿ ಎಂಟ್ರಿ ಕೊಟ್ಟಿದೆ. ಸೊ ಆಮ್ ಆದ್ಮಿ ಪಾರ್ಟಿ ಅವ್ರು ಏನಾದರೂ ಇಲ್ಲಿ ಬಂದು ಅಭ್ಯರ್ಥಿಗಳನ್ನ ಹಾಕಿದ್ರೆ? ಹಾಕಿದ್ರೆ ಏನು ಬರೋ ಚಾನ್ಸಸ್ ಇಲ್ಲ ಸರ್, ಏನು ಅರಾರಣೆ ಬರ ಅವರ ಇದು ಏನು ಹೇಳೋಕ್ಕಾಗೋದು. ಒಟ್ಟು ಫೈಟ್ ಕೊಟ್ಟು ಗೆಲ್ತೀವಿ, ಡೆಲ್ಲಿ ಥರ ನಾವು ಉಚಿತವಾಗಿ ಕರೆಂಟ್ ಎಲ್ಲ ಕೊಡ್ತೀವಿ. ಇನ್ನು ಇಲ್ಲೇ ಇಲ್ಲಿರೋರೇ ಸ್ಥಳೀಯವರೇ, ಇಲ್ಲೇನು ನಾವು ಆಮ್ ಆದ್ಮಿ ಪಾರ್ಟಿ ಬಂದರು ಇಲ್ಲಿ ಇರೋರೇ ಗೆಲ್ತಾ ಇದ್ದಾರೆ, ಹೊರಗಡೆ ಅವ್ರಿಗೆ ಯಾರಿಗೂ ಬಿಟ್ಟು ಕೊಡ್ತಾ ಇಲ್ಲ. ಇನ್ನು ಬಂದರೆ ಬರ್ಬೋದೇನೋ ಗೊತ್ತಿಲ್ಲ. ಸರ್ 2023 ವಿಧಾನಸಭಾ ಚುನಾವಣೆ ಕೆ ಆರ್ ಪುರಂ ಕ್ಷೇತ್ರಕ್ಕೆ ನೇರ ಫೈಟ್ ಅಂತ ಬಂದರೆ ಯಾವ್ಯಾವ ಪಕ್ಷಕ್ಕೆ ಬರುತ್ತೆ? BJP ಕಾಂಗ್ರೆಸ್ ಎರಡೇ ಸರ್ ಬರ್ತಾರೆ, 100%. ಬೇರೆ ಯಾವ ಪಕ್ಷ ಇಲ್ಲ, BJP ಕಾಂಗ್ರೆಸ್ ಎರಡೇ ಬರ್ತಾರೆ. ಅದರಲ್ಲಿ 99 ಹಿಡ್ದು ನೋಡ್ತಾ ಇದ್ದೇನೆ, ಆವಾಗಿಂದನೂ BJP ಕಾಂಗ್ರೆಸ್ ಎರಡೇ ಬರ್ತಾರೆ. ಇನ್ನೊಂದು ಪ್ರಶ್ನೆ ಕೇಳಬೇಕು, ಈಗ ಬೈರತಿ ಇವಾಗ ಬಸವರಾಜ್ ಅವ್ರು ಏನು ಗೆದ್ದಿದ್ದಾರೆ, ಕಾಂಗ್ರೆಸ್ಸಿಂದ ಗೆದ್ದಿದ್ರು BJPಯಿಂದ ಕೂಡ ಗೆದ್ದಿದ್ದಾರೆ, ಕೆ ಆರ್ ಪುರಂ ಜನ ಪಕ್ಷ ನೋಡಿ ಓಟ್ ಹಾಕ್ತಾವ್ರ ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ? ಇಲ್ಲಿ ಎರಡೂ ಇದಾವೆ ಸರ್, ಪಕ್ಷನ ನೋಡಿ ಕೆಲವರು ಮೊದಲು ಕೃಷ್ಣಪ್ಪ ಇದ್ದಾರೆ, ಅವಾಗ ಕಾಂಗ್ರೆಸ್ಸಲ್ಲೇ ಇದ್ದಿದ್ರು ಅವರು, ಬೈರತಿ ಬಸವರಾಜ್ ಕಾಂಗ್ರೆಸ್ಸಲ್ಲೇ ಇದ್ದರು, BJPಗೆ ಬಂದರು, ಎರಡು ಈಕ್ವಲ್ ಇದ್ದಾರೆ. ಬಟ್ ಯಾರು ಹಣೆ ಬರ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವ್ರು ಇದಾಗ. ಇನ್ನೊಂದು ಪ್ರಶ್ನೆ, ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡೋದಾದ್ರೆ ಕಾಂಗ್ರೆಸ್ನಿಂದ DK ಶಿವಕುಮಾರ್,
ಸಿದ್ದರಾಮಯ್ಯ ಇದ್ದಾರೆ, ಜೆಡಿಎಸ್ ಇಂದ ಕುಮಾರಸ್ವಾಮಿ, ಬಿಜೆಪಿ ಇಂದ ಈಗ ಬಸವರಾಜ ಬೊಮ್ಮಾಯಿ, ಮುಂದೆ ಯಾರು ಗೊತ್ತಿಲ್ಲ. ಯಾರು ಮುಖ್ಯಮಂತ್ರಿ ಆದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದು ಅಂತ ನಿಮಗೆ ಹೇಳಕ್ಕಾಗಲ್ಲ ಸರ್. ಅವರವರ ಇದೆ ಸರ್, ಅದು ನಾವು ಅದು ಬಿಜೆಪಿ ಕಾಂಗ್ರೆಸ್ ಅಂತ ಅಂದ್ಬಿಟ್ಟಲ್ಲ. ಯಾರು ಬಂದು ಚೆನ್ನಾಗಿ ಕೆಲಸ ಯಾರು ಮಾಡಿದ್ರೆ ಅವರು ಮುಂದೆ ಒಳ್ಳೆ ಪಕ್ಷಕ್ಕೆ ಹೆಸರು ಬರುತ್ತೆ, ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾರೆ. ಅಲ್ಲ, ಪಕ್ಷ ಅನ್ನೋದು ಬಿಟ್ಟರೆ ವೈಯಕ್ತಿಕವಾಗಿ ಒಂದು ಅಭಿಪ್ರಾಯ ಇರುತ್ತೆ, ಸಿದ್ದರಾಮಯ್ಯ ಬಂದ್ರೆ ನಂಗಾಗತ್ತೆ, ಡಿ ಕೆ ಶಿವಕುಮಾರ್ ಬಂದ್ರೆ ನಂಗಾಗತ್ತೆ, ಕುಮಾರಸ್ವಾಮಿ ಬಂದ್ರೆ ನಮ್ಗೆ ಒಳ್ಳೇದಪ್ಪ, ಈ ಥರ ನಿಮ್ಮ ಹೇಳೋಕ್ಕಾಗಲ್ಲ ಸರ್. ಅವೆಲ್ಲ ಅವರವ್ರ ಇದೆ ಸರ್, ಸಿ ಎಮ್ ಆದಮೇಲೆ ಅವರವ್ರ ಅವ್ರು ಇದ್ದೇ ಇರುತ್ತೆ, ಕೆಲಸ ಮಾಡೇ ಮಾಡಿ ಅವ್ರ ಕರ್ತವ್ಯ ಅವ್ರು ಮಾಡೇ ಮಾಡ್ತಾರೆ. ಯಾರು ಬಂದರೂ ಅಷ್ಟೇ, ಕಾಂಗ್ರೆಸ್ಸೇ ಬರ್ಬೋದು, ಬಿ ಜೆ ಪಿ ಬರ್ಬೋದು, ಜೆ ಡಿ ಎಸ್ ಬರ್ಬೋದು, ಅವ್ರ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಅವರವ್ರ ಇದೆ ಸರ್, ಅದಾದ್ಮೇಲೆ ಇದೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ಇದಾಗುತ್ತೆ ನೋಡ್ಕೊಂಡು ಆಮೇಲೆ ಅವರು ಆಯ್ಕೆ ಮಾಡ್ತಾರೆ. ನಾವು ಯಾರಿಗೂ ತೊಂದರೆ ಕೊಡಲ್ಲ, ನಮ್ಗೆ ಯಾರು ತೊಂದರೆ ಕೊಡದಿದ್ರೆ ಚೆನ್ನಾಗಿ ಮಾಡಿಕೊಟ್ರೆ ಸಾಕು. ಬಿ ಜೆ ಪಿ ಬರುತ್ತಾ, ಕಾಂಗ್ರೆಸ್ ಬರುತ್ತಾ, ಬಿ ಜೆ ಪಿ ಬಲ್ತಿ ಬಸವರಾಜ್ ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ, ಅದ್ರ ಬಗ್ಗೆ ಮಹಿಳೆಯರಾಗಿ ನೀವು ಮಾತಾಡಬೇಕು. ನೀವೇಳಿ ಸರ್, ಏನು ಏನು ಸರ್ ಬೈರತಿ ಬಸವರಾಜ್ ಬಗ್ಗೆ ಹೇಳಬೇಕಂದ್ರೆ, ಭಾಳ ಈಗ ನಗರಾಭಿವೃದ್ಧಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ, ಎಲ್ಲ ಕಡೆನೂ ಅನುಕೂಲ ಮಾಡಿದ್ದಾರೆ. ಈಗ ಆಲ್ರೆಡಿ ಲೇಬರ್ಸ್ಗೆ ಬೇಕಾದಂತ ಕೆಲವೊಂದು ಕಾರ್ಯಕ್ರಮಗಳು ಜಾರಿಗೊಳಿಸಿದ್ದಾರೆ, ಅದಕ್ಕೆ ಈ ಸರ್ಕಾರನ ತುಂಬ ಮೆಚ್ಚುಗೆ ಕೊಡಬೇಕಾಗುತ್ತೆ. ಒಂದು ಎರಡನೇದು ದೇಶ ಮುನ್ನಡೆ ಸಾಧಿಸಿದೆ, ಬೈರತಿ ಬಸವರಾಜ್ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಈ ಬಾರಿ ಅವ್ರು ಗೆಲ್ತಾರೆ ಭರವಸೆ ಇದೆ ಸರ್, 90% ಭರವಸೆ ಇದೆ. ಅಲ್ಲ, ಬೈರತಿ ಬಸವರಾಜ್ ಅವರು ಪಕ್ಷದಿಂದ ಪಕ್ಷಕ್ಕೆ ಚೇಂಜ್ ಆಗ್ತಾ ಇದ್ದಾರೆ, ಸೊ ಇದೆಲ್ಲ ಹೇಳೋಕ್ಕಾಗೋದಿಲ್ಲ ಸರ್. ಈ ಪಕ್ಷ ಬಿಟ್ಟು ನಾಳೆ ಜೆ ಡಿ ಎಸ್ಗೆ ಹೋಗ್ಬೋದು, ಜೆ ಡಿ ಎಸ್ಸಿಂದ ಆಮ್ ಆದ್ಮಿಗೆ ಹೋಗ್ಬೋದು, ಅದು ಅವ್ರ ಇಚ್ಛೆ, ಸ್ವ ಇಚ್ಛೆ, ನಾವು ಹೇಳೋಕ್ಕಾಗೋದಿಲ್ಲ. ಅದು ಜನಬೆಂಬಲ ಕೇಳಿಕೊಂಡು ಅವ್ರು ಮುಂದೆ ನಡೀತಾರೆ, ಅದಕ್ಕೆ ನಾವು ಸಹಕಾರ ಯಾವತ್ತೂ ಇರುತ್ತೆ ಸರ್. ಯಾವುದೇ ಪಕ್ಷಕ್ಕೆ ಹೋದ್ರೆ ಬೈರತಿ ಬಸವರಾಜ್ ಓ ಶೂರ್ ಆಗಿ ಗೆಲ್ತಾರೆ ಸರ್. ಕಾಂಪಿಟೇಷನ್ ಅಂತ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಯಾರು ನಿಂತರೆ ಗೆಲ್ಬೋದು ಸರ್? ಇನ್ನು ಅಭ್ಯರ್ಥಿ ಅವ್ರು ಅನೌನ್ಸ್ಮೆಂಟ್ ಮಾಡಿಲ್ಲ ಸರ್, ಕಾಂಗ್ರೆಸ್ ಅಭ್ಯರ್ಥಿ ಅನೌನ್ಸ್ಮೆಂಟ್ ಮಾಡಿರಲ್ಲ, ಅದು ನಾವು ಹೇಳಕ್ ಆಗೋದಿಲ್ಲ, ಅದು ಅವ್ರ ಪಕ್ಷ ತೀರ್ಮಾನ ಮಾಡೋದು. ಹಾಗಾದ್ರೆ ಕಾಂಗ್ರೆಸ್ ಇಂದ ಏನಾದ್ರೂ ನೇರ ಫೈಟ್ ಕೊಡಕ್ ಆಗುತ್ತೆ ಬಿಜೆಪಿ ಅವರು ಸರ್? ಅದು ಹೇಳಕ್ ಆಗೋದಿಲ್ಲ ಸರ್, ಕ್ಯಾಂಡಿಡೇಟ್ ಮೇಲೆ ಇದಾಗುತ್ತೆ. ಈ ಕೆ ಆರ್ ಪುರಂ ನಲ್ಲಿ ಕ್ಯಾಂಡಿಡೇಟ್ ಅಂತ ಬಂದಾಗ ಈಗ ಕೆಲವರು ಹೆಸರು ಕೇಳಿ ಬರ್ತಾ ಇದೆ, ಈಗ ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಅವ್ರೇನಾದ್ರೂ ಒಳ್ಳೆ ಕಾಂಪಿಟೇಷನ್ ಕೊಡ್ಬೋದು? ಅದು ಹೇಳಕ್ ಆಗೋದಿಲ್ಲ ಸರ್, ತೀರ್ಮಾನ ಈಗ ಅಭ್ಯರ್ಥಿ ಅವ್ರಿಗೆ ತಕ್ಕಂತ ಅಪೋಸಿಷನ್ ಅಲ್ಲಿ ಇರ್ತಕ್ಕಂತ ಅಭ್ಯರ್ಥಿ ಇದು ಬಂದ್ರೆ ಬೈಟ್ ಕೊಡ್ಬೋದು, ಅದು ಬಿಟ್ಟರೆ ಬೈರತಿ ಬಸವರಾಜ್ ಮುಂದೆ ಫೈಟ್ ಮಾಡಕ್ಕೆ ತುಂಬಾನೇ ಕಷ್ಟ ಇದೆ. ಜೆ ಡಿ ಎಸ್ ಅಭ್ಯರ್ಥಿ ಹಾಕಿಲ್ಲ, ಅಭ್ಯರ್ಥಿ ಹಾಕಿದ್ರೆ ಜೆ ಡಿ ಎಸ್ ಈ ಗ್ಯಾರಂಟಿ ಇಲ್ಲ ಸರ್, ಅದೆಲ್ಲ ಆಗದಿದ್ದ ಮಾತು. ಈಗ ಸದ್ಯಕ್ಕ ಮುಂದೆ ಓಡ್ತಾರ ಕುದುರೆ ಅಂದ್ರೆ ಬೈರತಿ ಬಸವರಾಜ್ ಸರ್. ಜೆ ಡಿ ಎಸ್ ಅವರು ಇಲ್ಲಿ ಕ್ಯಾಂಡಿಡೇಟ್ ಹಾಕಲ್ಲ ಸರ್, ಇಲ್ಲಿ ಗೆಲ್ಲದೆ ಬಿಜೆಪಿನೇ, ಇಡೀ ಬೆಂಗಳೂರು ಗೆಲ್ಲದೆ ಬಿಜೆಪಿ. ಈಗ ಒಂದ್ ಎರಡ್ ಮೂರು ವರ್ಷದ ಮುಂಚೆ ಬೈರತಿ ಬಸವರಾಜ್ ಕಾಂಗ್ರೆಸ್ ಅಲ್ಲಿ ಇದ್ರು, ಅವಾಗಿದ್ರು, ಇವಾಗ ಚೇಂಜ್ ಆಗಿದ್ದಾರೆ ಅಂದ್ರೆ ಬಿಜೆಪಿ ಮುಂದೆ ಜಾಸ್ತಿ ಇದೆ ಅಂದ್ಬಿಟ್ಟು ಚೇಂಜ್ ಆಗಿದ್ದಾರೆ, ಅವ್ರು ಇಷ್ಟಪಟ್ಟಂಗೆ ಚೇಂಜ್ ಆಗಿದ್ದಾರೆ, ಅದಕ್ಕೆ ನಾವೇನು ಮಾಡಕ್ ಆಗಲ್ಲ ಅಷ್ಟೇ. ಕಾಂಗ್ರೆಸ್ ಇಂದ ಬಿಜೆಪಿ ಅಥವಾ ಬಿಜೆಪಿ ಇನ್ನೊಂದು ಪಕ್ಷಕ್ಕೆ ಹೋದ್ರೂ ಕೂಡ ಅವರೇ ಗೆಲ್ತಾರೆ? ಇವಾಗ್ಲೂ ನೂರಕ್ಕೆ ನೂರು ಅವರೇ ಗೆಲ್ಲೋದು. ಅವ್ರಿಗೆ ಕಾಂಪಿಟೇಷನ್ ಇಲ್ವಾ ಕೆ ಆರ್ ಪುರಂ ಅಲ್ಲಿ? ಯಾರು ಕಾಂಪಿಟೇಷನ್ ಇಲ್ಲ ಸರ್, ಯಾರು ಇನ್ನು ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಮಾಡ್ತಾವ್ರಾ ಇಲ್ಲ ಮುಂಚೆಯಿಂದನೂ ಮಾಡ್ತಾವ್ರಾ? ಇಲ್ಲ, ಫಸ್ಟಿಂದಾನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರೋಡ್ ನಮ್ಮನೆ ಹತ್ರ ಎಲ್ಲಾನು ನೀರುಗಳಿಗೆ, ಇವಾಗವರೆಗೂ ಊರ್ ನೀರೆಲ್ಲನೂ ಅವ್ರದೇನೆ, ಪಾಪ ಏನು ಪ್ರಾಬ್ಲಮ್ ಇಲ್ಲ, ಮಾಡ್ಕೊಡ್ತಾರೆ. ಕಾಂಗ್ರೆಸ್ಸಲ್ಲಿ ಇದ್ದಾಗಲೂ ಮಾಡವರೆ, ಈಗ ಬಿ ಜೆ ಪಿಲಿ ಇದ್ದಾಗಲೂ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ಮಾತ್ರ ಏನಿದಾದ್ರೂ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ವರ್ಮಾವು ನಮ್ಮೂರು, ಅಲ್ಲಿಂದ ಬಂದು ಇಲ್ಲಿ ಹೂವು ವ್ಯಾಪಾರ ಮಾಡ್ತೀವಿ, ಚೆನ್ನಾಗಿ ಮಾಡಿದ. ಹೂವು ವ್ಯಾಪಾರ ಮಾಡ್ತಾ ಇದ್ದೀರಾ, ಇಲ್ಲಿ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಇಲ್ಲಿ ಏನು ತೊಂದರೆ ಅಂತದ್ದು ಏನಿಲ್ಲ ಸರ್, ಅವ್ರವ್ರ ಪಾಡಕ್ಕೆ ಬಂದು ಮಾರ್ತಾರೆ ಹೋಗ್ತಾರೆ, ಯಾರ್ದು ಏನು ತೊಂದರೆ. ಶಾಸಕರು ಬರ್ತಾರಾ ಏನಾದ್ರು ಬಂದು ಭೇಟಿ ಕೊಡ್ತಾರೆ? ಏನಾನ ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿದ್ರೆ ಬಂದು ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ಕೊಡ್ತಾರೆ ನಮ್ಗೆ. ಬರ್ತಾರೆ ಬರ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರೆ ಶಾಸಕರು ಮಾಡಿದ್ದಾರೆ? ಏನು ಅಕ್ಕಿ ಬೇಳೆ ಅದು ಇದು ಮನೆಗಳಿಗೆಲ್ಲ ಶಿಫ್ಟ್ ಮಾಡಿದ್ದಾರೆ, ಹಾಲುಗಳು ಕೊಡಿಸಿದ್ದಾರೆ, ಅಷ್ಟು ಮಾಡಿದ್ದಾರೆ ಅಷ್ಟು. ಇನ್ನೆಲ್ಲ 2023 ಕೆ ಆರ್ ಪುರಂ ಕ್ಷೇತ್ರದ ಎಂ ಎಲ್ ಎ ಅವರೇ ಬಸವರಾಜ್.